हलो फ्रेंड्स एल्लरिगू नमस्कार निम्मेल्लरिगू कन्नड स्टिचिंग कोलिगे तरबेतिगे स्वागत फ्रेंड्स वीडियोदल्लि ब्लौज़ डिसैन हेळ्कोड्ता इद्दीनि इदु फ्रिल ब्लौज़ डिसैन अंत अंदुबिट्टु ई ब्लौज़ 28 ಸೈಜ್ ಇರುವಂಥ ಬ್ಲೌಸು ಬಟ್ ನೀವು ಯಾವುದೇ ಒಂದು ಸೈಜ್ ಇದ್ರೂ ಕೂಡ ಈ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ಕೋಬೋದು. ನಾನಿಲ್ಲಿ ನೆಕ್ ವಿಡ್ತು ನಾನಿಲ್ಲಿ 2.2 ಇಂಚ್ ತೊಗೋತಾ ಇದ್ದೀನಿ. ಬಟ್ ನೆಕ್ ಡೀಪು ನಾನಿಲ್ಲಿ ಕೆಳಗಡೆ ಸೈಡು ಸೊಂಟದ ಹತ್ರ 3 ಇಂಚು ಪಟ್ಟಿ ಬಿಟ್ಟು ಉಳಿದಿದ್ದನ್ನೆಲ್ಲ ಡೀಪಾಗಿ ನಾನು ಯೂಸ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ನೋಡಿ ಈ ರೀತಿ ನೋಡಿ ಹೀಗೆ ನಾನಿಲ್ಲಿ ಈ ರೀತಿ ಬದಾಮ್ ಗಲ ಈ ರೀತಿ ಶೇಪ್ ಕೊಡ್ತಾ ಇದ್ದೀನಿ. ನಿಮ್ಮ ಈ ರೀತಿ ಶೇಪ್ ಕೊಡ್ಕೋಬೋದು. ಡೀಪ್ ಕಡಿಮೆ ಬೇಕಾದ್ರೂ ಕೂಡ ನೀವು ಈ ಶೇಪ್ನ ನೀವು ಕೊಟ್ಟು ಸ್ಟಿಚಿಂಗ್ ಮಾಡ್ಕೋಬೋದು. ಹೀಗೆ ನಾನಿಲ್ಲೊಂದು ಸ್ವಲ್ಪ ಡೀಪ್ ಶೇಪ್ ಕೊಡ್ತಾ ಇದ್ದೀನಿ. ಬಟ್ ನೀವು ಡೀಪ್ ಬೇಡ ಅಂದರೆ ಕಡಿಮೆನೂ ಕೂಡ ಕೊಡ್ಬೋದು. ಮತ್ತು ಮೇನ್ ಬ್ಲೌಸ್ ಪೀಸು ಮತ್ತು ಲೈನಿಂಗ್ ಪೀಸು ಎರಡನ್ನೂ ಕೂಡ ಈ ರೀತಿ ಇಟ್ಟು ಸ್ಟಿಚಿಂಗ್ ಮಾಡ್ಕೋಬೇಕು. ನಾನಿಲ್ಲಿ ಬೇಕು ನೀವು ಬಿಗಿನರ್ಸ್ ಆಗಿದ್ದರೆ ಗುಂಡಿಪಿನನ್ನು ಆ್ಯಡ್ ಮಾಡ್ಕೋಬೋದು. ಫಸ್ಟು ನಾನಿಲ್ಲಿ ನೆಕ್ಗೆ ಡೈರೆಕ್ಟಾಗಿ ಸ್ಟಿಚಿಂಗ್ ಮಾಡಿಕೊಂಡು ಉಲ್ಟ ಮಾಡ್ಕೋತಾ ಇದ್ದೀನಿ, ಅಂದರೆ ಸೀದಾ ಮಾಡ್ಕೋತೀನಿ. ಬೇಕಂತಂದರೆ ನೀವಿಲ್ಲಿ ಪಟ್ಟಿನೂ ಕೂಡ ಕೊಟ್ಟು ಸ್ಟಿಚಿಂಗ್ ಮಾಡ್ಕೋಬೋದು. ಬಟ್ ಇಲ್ಲಿ ಅಳತೆ ಬ್ಲೌಸ್ ಪ್ರಕಾರ ನಾನು ಯಾವುದೇ ರೀತಿ ಪಟ್ಟಿ ಕೊಡ್ತಿಲ್ಲ, ಡೈರೆಕ್ಟಾಗಿ ನಾನು ಫೋಲ್ಡಿಂಗ್ ಮಾಡಿಬಿಟ್ಟು ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ. ಮತ್ತು ಎಕ್ಸ್ಟ್ರಾ ಫ್ಯಾಬ್ರಿಕ್ ಉಂಟು ನೋಡಿ, ಇದನ್ನು ನೀಟಾಗಿ ಕಟ್ಟಿಂಗ್ ಮಾಡ್ಕೊಳ್ಳಿ. ಕಟ್ಟಿಂಗ್ ಮಾಡಿಕೊಂಡು ಈ ಭಾಗದಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ಕೊಡಿ ಅಲ್ಲಲ್ಲೇ. ಇದು ತುಂಬ ಇಂಪಾರ್ಟೆಂಟು. ನೀವು ಏನಾರು ಡೈರೆಕ್ಟಾಗಿ ಮಡಿಸ್ತೀರಾ ಅಂತ ಅಂದರೆ ಈ ರೀತಿ ಚಿಕ್ಕದಾಗಿ ಕಟ್ಕೊಟ್ಟು ನಂತರ ಈ ರೀತಿ ಫೋಲ್ಡಿಂಗ್ ಮಾಡಿ ಲೈನಿಂಗ್ ಪೀಸ್ ಮೇಲೆ ಮತ್ತೊಂದು ತೊಲಗೇನ ಈ ರೀತಿ ಹಾಕೋಬೇಕು. ನಂತರ ಈ ರೀತಿ ಸೀದಾ ಮಾಡಿಬಿಟ್ಟು ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ಪೀಸು ಎರಡೂ ಕೂಡ ಒಟ್ಟಿಗೆ ಸೇರಿಸಿ ಮತ್ತೊಂದು ಒಳಗೆನ ಈ ನೆಕ್ಕಲ್ಲಿ ಈ ರೀತಿ ಹಾಕೋಬೇಕಾಗುತ್ತೆ, ಅಂದರೆ ಕ್ರಾಸ್ನಲ್ಲಿ ಈ ರೀತಿ ಹಾಕೋಬೇಕು. ನಂತರ ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ಪೀಸು ಎರಡನ್ನೂ ಕೂಡ ಒಟ್ಟಿಗೆ ಸೇರಿಸಿ ಮತ್ತೊಂದು ಒಳಗೆ ಹಾಕೋಬೇಕು. ಇಲ್ಲಿ ಅಟ್ಯಾಚ್ ಮಾಡಿಬಿಟ್ಟು ಮತ್ತೊಂದು ಒಳಗೆ ಹಾಕ್ಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ ಬರುತ್ತೆ ನೋಡಿ, ಅದನ್ನೆಲ್ಲ ನೀಟಾಗಿ ಕಟ್ಟಿಂಗ್ ಮಾಡ್ಕೋಬೇಕು. ಹೀಗೆ ಕಟ್ಟಿಂಗ್ ಮಾಡ್ಕೋಬೇಕು. ನೋಡಿ ನಾನಿಲ್ಲಿ ಚಿಕ್ಕದಾಗಿ ನಾನಿಲ್ಲಿ 1.5 ಇಂಚ್ ಇರುವಂಥ ಪಟ್ಟಿ ತೊಗೊಂಡಿದ್ದೀನಿ. ಇದು ಬ್ಲೌಸ್ ಪೀಸಲ್ಲಿ ತೊಗೊಂಡಿರುವಂಥದ್ದು. ಇದನ್ನು ಈ ರೀತಿ ಸೀದಾ ಮಾಡ್ಕೋಬೇಕು. ಇದನ್ನು ಕಂಪ್ಲೀಟಾಗಿ ನೀವು ತೊಗೋಬೇಕು ಅಂದರೆ 1/2 ಇಂಚಿಗೆ ನನಗಿಲ್ಲಿ ಪಟ್ಟಿ ಬರುತ್ತೆ ನೋಡಿ. ಇದನ್ನು ಸೀದಾ ನಾವು ಯಾವುದೇ ಒಂದು ಲಟ್ಕನ್ಗೆ ಡೋರಿ ಸ್ಟಿಚಿಂಗ್ ಮಾಡ್ತೀವಿ ನೋಡಿ, ಸೇಮ್ ಅದೇ ರೀತಿ ಈ ರೀತಿ ಪಟ್ಟಿನ ಸ್ಟಿಚಿಂಗ್ ಮಾಡ್ಕೋಬೇಕು ನೋಡಿ. ಈ ರೀತಿ ಬರುತ್ತೆ. ಸ್ವಲ್ಪ ಸಣ್ಣ ಇಲ್ಲ, ಇದು ದಪ್ಪ ಇದೆ. ಈ ರೀತಿ ಸುಮಾರು ನಾನು ಪಟ್ಟಿನ ಸ್ಟಿಚಿಂಗ್ ಮಾಡಿಕೊಂಡು 2 ಅಥವಾ 2.5 ಇಂಚಿಗೆ ನೀವಿಲ್ಲಿ ಪಟ್ಟಿಗಳನ್ನ ಕಟ್ಟಿಂಗ್ ಮಾಡ್ಕೋತಾ ಹೋಗಬೇಕು. ಬಿಗಿನರ್ಸ್ ಆಗಿದ್ದರೆ ನೀವು 2.5 ಇಂಚು ಕಟ್ಟಿಂಗ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ 2 ಇಂಚು ಕಟ್ಟಿಂಗ್ ಮಾಡಿಕೊಂಡ್ರು ಓಕೆ ನೋಡಿ ಈ ರೀತಿ. ನಂತರ ಈ ಪಟ್ಟಿನ ಈಗ ಒಂದು ಸ್ವಲ್ಪ ಸೈಡ್ಗೆ ಇಟ್ಬಿಟ್ಟು ಮತ್ತು ಲೈನಿಂಗ್ ಪೀಸ್ ಸಾರಿ ಸೀರೆಯಲ್ಲಿ ನಾನು ಒಂದು ಸ್ವಲ್ಪ ಪೀಸ್ನ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಆ ಪೀಸನ್ನು ಸೀರೆ ಪೀಸಲ್ಲಿ ಈ ರೀತಿ ಕಟ್ಟಿಂಗ್ ಮಾಡಿಕೊಂಡು ಸ್ವಲ್ಪ ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ, ಸ್ವಲ್ಪ ಫ್ರಿಲ್ಗೆ ಡಿಸೈನ್ಗೆ. ಇದು ಇಲ್ಲಿ 3-3 ಇಂಚಿಗೆ ಪಟ್ಟಿನ ಉದ್ದವಾಗಿ ಕಟ್ಟಿಂಗ್ ಮಾಡ್ಕೋತಾ ಹೋಗಬೇಕು. ಇದು ಡಿಸೈನ್ಗೆ ಫ್ರಿಲ್ ಡಿಸೈನ್ಗೋಸ್ಕರ ನಾನಿಲ್ಲಿ ಸೀರೆ ತುಂಡು ನಾನು ಕಟ್ಟಿಂಗ್ ಮಾಡ್ಕೊಂಡಿದ್ದೀನಲ್ಲ ಅದರಲ್ಲೆಲ್ಲ ಫುಲ್ಲು 3-3 ಇಂಚು ವಿಡ್ತಲ್ಲಿ ತೊಗೊಂಡು ತುಂಬ ಉದ್ದವಾಗಿ ಪೀಸಸ್ನ ಕಟ್ಟಿಂಗ್ ಮಾಡ್ಕೋಬೇಕು. ಪ್ರತಿಯೊಂದು ಪೀಸಸ್ಸು ಇದು 3-3 ಇಂಚ್ ಇದೆ. ಮತ್ತು ಈ ಪೀಸಸ್ಗಳನ್ನ ಜಾಯಿಂಟ್ ಮಾಡ್ತಾ ಹೋಗಿ ಉದ್ದವಾಗಿ ನೋಡಿ ಹೀಗೆ ಜಾಯಿಂಟ್ ಮಾಡ್ಕೋಬೇಕು. ನಂತರ ಈ ಉದ್ದವಾಗಿ ನಾವು ಕಟ್ಟಿಂಗ್ ಮಾಡ್ಕೊಂಡಿರುವಂಥ ಈ ಪೀಸಸ್ನ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಸಮನಾಗಿರಬೇಕು ನೋಡಿ. ಈ ರೀತಿ ಫೋಲ್ಡ್ ಮಾಡಿಕೊಂಡು ಮತ್ತೊಂದು ಒಳಗೆ ಹಾಕಬೇಕಾಗುತ್ತೆ. ಪೂರ್ತಿ ಈ ಪೀಸಸ್ಗೆ ನಾವು ಹೀಗೆ ತುದಿಲಿ ಒಳಗೆ ಹಾಕೋಬೇಕು.
ನೋಡಿ ಈ ರೀತಿ ಬಂದಿದೆ ಇದನ್ನೆಲ್ಲ ನಾನು ಇಲ್ಲಿ ಪ್ರೆಸ್ ಮಾಡ್ಕೋತೀನಿ ಪಟ್ಟಿನ ನೋಡಿ ಪ್ರೆಸ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಬರುತ್ತೆ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ ಬರುತ್ತೆ ಫ್ರಿಲ್ಸ್ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಮತ್ತೆ ಒಂದು ಈ ರೀತಿ ನೋಡಿ ಚಿಕ್ಕ ಚಿಕ್ಕದಾಗಿ ಪ್ಲೇಟ್ಸ್ ಕೊಡ್ತಾ ಹೋಗಬೇಕು ಇದನ್ನ ಫ್ರಿಲ್ ಅಂತ ಹೇಳ್ತಾರೆ ಫ್ರಿಲ್ ಡಿಸೈನ್ ಬ್ಲೌಸ್ ಅಂತ ಅಂದ್ಬಿಟ್ಟು ನೋಡಿ ಹೀಗೆ ಒಂದು ಸ್ಟಿಚಿಂಗ್ ಬಿಡಿಸುವಂಥ ಓಪ್ನರ್ ಆಗಿರ್ಬೋದು ಅಥವಾ ನೀವು ಕಟ್ಟರ್ ಆಗಿರ್ಬೋದು ಅದರಿಂದ ಹೆಲ್ಪಿಂದ ಹೀಗೆ ಚಿಕ್ಕ ಚಿಕ್ಕದಾಗಿ ಫ್ರಿಲ್ ಮಾಡ್ಕೋತ ಹೋಗ್ಬೇಕು ಎಲ್ಲ ಪ್ರತಿ ಒಂದು ಪೀಸ್ ನೋಡಿ ಫುಲ್ ಪೀಸಸ್ಗೆ ನಾನು ಈ ರೀತಿ ಫ್ರಿಲ್ನ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ ನೋಡೋದಕ್ಕೆ ಈ ರೀತಿ ಬಂದಿದೆ ನೋಡಿ ಇಷ್ಟು ಸಾಕು ನಾವು ಈ ಸ್ಟಿಚಿಂಗ್ ಮಾಡೋದಕ್ಕೆ ಈ ಡಿಸೈನ್ನ ನಂತರ ಈ ಪೀಸಸ್ಸು ನಾವು ಚಿಕ್ಕ ಚಿಕ್ಕದಾಗಿ ಕಟ್ಟಿಂಗ್ ಮಾಡ್ಕೊಂಡಿದ್ದೀವಿ ನೋಡಿ ಇದನ್ನು ಈ ರೀತಿ ಒಳಗಡೆ ಸೈಡು ಕೊಟ್ಟು ಈ ರೀತಿ ನಾವು ಎಷ್ಟು ನಿಮಗೆ ನಿಮ್ಮ ಹತ್ರ ಪೀಸಸ್ಸು ನೀವು ಎಷ್ಟು ಸ್ಟಿಚಿಂಗ್ ಮಾಡ್ಕೊಂಡಿದ್ದೀರಾ ಅದ್ರ ಮೇಲೆ ಡಿಪೆಂಡು ಬಟ್ಟು ಒಂದು ಅಂದರೆ ಒಂದು ಮುಕ್ಕಾಲಿಂಚು ಅಥವಾ ಅರ್ಧ ಇಂಚು ಬಿಟ್ಟು ನೀವು ಹೀಗೆ ಪೂರ್ತಿ ನೆಕ್ಗೆ ಕ್ರಾಸ್ಗೆ ಈ ರೀತಿ ಸ್ಟಿಚಿಂಗ್ ಮಾಡ್ಕೋತಾ ಹೋಗಬೇಕಾಗುತ್ತೆ ನಿಮ್ಗೆ ಗೊತ್ತಾಗಲ್ಲ ಅಂತ ಅಂದರೆ ಫಸ್ಟು ನೀವು ಮಾರ್ಕಿಂಗ್ ಮಾಡ್ಕೊಳ್ಳಿ ಚಿಕ್ಕ ಚಿಕ್ಕದಾಗಿ ನಂತರ ಅದರ ಮೇಲುಗಡೆ ಇಟ್ಟು ಹೀಗೆ ಒಳಗಡೆ ಸೈಡ್ಗೆ ನೀವು ಪೀಸ್ ಕೊಡಬೇಕು ಕೊಟ್ಟು ಪೂರ್ತಿ ಬ್ಲೌಸ್ಗೆ ನೆಕ್ಗೆ ಈ ರೀತಿ ಸ್ಟಿಚಿಂಗ್ ಮಾಡ್ಕೋತಾ ಹೋಗಬೇಕು ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಪ್ಲೀಸ್ ಲೈಕ್ ಮಾಡಿ ಪ್ಲೀಸ್ ರಿಕ್ವೆಸ್ಟು ಬಟ್ ನೀವು ಯೂಟ್ಯೂಬಿಂದನೂ ಕೂಡ ವಿಡಿಯೋ ನೋಡಿ ಫೇಸ್ಬುಕ್ಕಿಂದ ನನಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಬಟ್ ಯೂಟ್ಯೂಬಿಂದನೂ ಕೂಡ ವಿಡಿಯೋ ನೋಡಿ ತುಂಬ ಬ್ಯೂಟಿಫುಲ್ ಆಗಿರುವಂಥ ಬ್ಲೌಸ್ ಡಿಸೈನ್ ಆಗಿರ್ಬೋದು ಬ್ಲೌಸ್ಗೆ ರಿಲೇಟೆಡ್ ಆಗಿರ್ಬೋದು ಲೆಹಂಗಾ ರಿಲೇಟೆಡ್ ಆಗಿರ್ಬೋದು ಡ್ರೆಸ್ ರಿಲೇಟೆಡ್ ಎಲ್ಲ ಪ್ರತಿಯೊಂದು ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ ಯೂಟ್ಯೂಬ್ನಲ್ಲಿ ನೋಡಿ ಇವಾಗ ಈ ಪೀಸಸ್ ಉಂಟು ನೋಡಿ ಎಕ್ಸ್ಟ್ರಾ ಪೀಸಸ್ ತುಂಬ ಉದ್ದವಾಗಿ ಏನಾರ ನೀವು ಕಟ್ಟಿಂಗ್ ಮಾಡ್ಕೊಂಡಿದ್ರೆ ಎಕ್ಸ್ಟ್ರಾ ಪೀಸಸ್ ಇರುತ್ತೆ ನೋಡಿ ಇದನ್ನೆಲ್ಲ ನೀಟಾಗಿ ಕಟ್ಟಿಂಗ್ ಮಾಡ್ಕೋಬೇಕಾಗತ್ತೆ ಹೀಗೆ ಕಟ್ಟಿಂಗ್ ಮಾಡ್ಕೋಬೇಕು ನೋಡಿ ಈ ರೀತಿ ಬಂದಿದೆ ಇವಾಗ ನಾವು ಫ್ರಿಲ್ಲು ನಾವು ಸ್ಟಿಚಿಂಗ್ ಮಾಡ್ಕೊಂಡಿದ್ದೀವಲ್ಲ ಈ ಪೀಸಸ್ನ ಈ ರೀತಿ ಇಟ್ಬಿಟ್ಟು ತುದಿಲಿ ಈ ರೀತಿ ಇಟ್ಕೋಬೇಕು ಅದಕ್ಕಿಂತ ಮುಂಚೆ ಫಸ್ಟು ಟಕ್ಸ್ ಕೊಟ್ಬಿಡೋಣ ಟಕ್ಸ್ ಕೊಟ್ಟಾದಮೇಲೆ ನಂತರ ಫ್ರಿಲ್ ಕೊಡೋಣ ನೋಡಿ ಇಲ್ಲಿ ನಾನು 1.5 ಇಂಚ್ ಈ ಕಡೆ ವಿಡ್ತಲ್ಲಿ ತೊಗೊಂಡಿದ್ದೀನಿ ಈ ರೀತಿ ಮಾರ್ಕಿಂಗ್ ಮಾಡಿಕೊಂಡು ಎರಡು ಕಡೆ ಸೈಡು ಟಕ್ಸ್ ಕೊಡಬೇಕು ಟಕ್ಸ್ ಕೊಟ್ಟ ನಂತರ ನಾನಿಲ್ಲಿ ಸೊಂಟಕ್ಕೆ ಪಟ್ಟಿ ಕೊಡ್ತಾ ಇದ್ದೀನಿ ನಾನಿಲ್ಲಿ ಈ ರೀತಿ 1.5 ಇಂಚು ಪಟ್ಟಿ ನಾನು ಪೀಸಸ್ನ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ವಿಡ್ತಲ್ಲಿ ಅದನ್ನು ಒಂದು ಸೈಡ್ ಈ ರೀತಿ ಸ್ಟಿಚಿಂಗ್ ಮಾಡಿಕೊಂಡು ಸೊಂಟದ ಭಾಗಕ್ಕೆ ಈ ರೀತಿ ಪಟ್ಟಿ ಕೊಟ್ಟು ಸ್ಟಿಚಿಂಗ್ ಮಾಡ್ಕೋಬೇಕು ಹೀಗೆ ಮತ್ತೆ ಪಟ್ಟಿನ ಫೋಲ್ಡ್ ಮಾಡಿಬಿಟ್ಟು ಮತ್ತೊಂದು ಒಳಗೇನ ಪಟ್ಟಿ ಮೇಲುಗಡೆ ಹಾಕೋಬೇಕು ಅಂದರೆ ಪೀಸ್ ಮೇಲೆ ಮತ್ತೆ ಇದನ್ನು ಒಳಗಡೆ ಫೋಲ್ಡಿಂಗ್ ಮಾಡಿಬಿಟ್ಟು ಮತ್ತೊಂದು ಒಳಗೆ ಹಾಕೋಬೇಕು ಬೇಕಂದರೆ ನೀವು ಇಲ್ಲಿ ಹೆಮ್ಮಿಂಗು ಕೂಡ ಮಾಡ್ಕೋಬೋದು ಅಥವಾ ಸ್ಟಿಚಿಂಗು ಕೂಡ ಮಾಡ್ಕೋಬೋದು ನಾನು ಇಲ್ಲಿ ಡೈರೆಕ್ಟಾಗಿ ಸ್ಟಿಚಿಂಗ್ ಮಾಡ್ಕೋತಾ ಇದ್ದೀನಿ ಈ ಸೆಂಟರಲ್ಲಿ ಮತ್ತೊಂದು ಡ್ರಾ ಮಾಡಿ ಇಲ್ಲಿ ಕರೆಕ್ಟಾಗಿ ಮಧ್ಯದಲ್ಲಿ ಸೆಂಟರ್ಗೆ ಬರಬೇಕು ಹಾಗೆ ಈ ಡ್ರಾ ಮಾಡಿಬಿಟ್ಟು ಎರಡು ಕಡೆ ಸೈಡು ಆ ಸೆಂಟರ್ನ ಡ್ರಾ ಮಾಡಿದ್ದೀವಲ್ಲ ಆ ಕಡೆ ಈ ಕಡೆ ಸೈಡು 1.5 ಇಂಚು 1.5 ಇಂಚು ಬರಬೇಕು ಹಾಗೆ ಲೈನ ಡ್ರಾ ಮಾಡ್ಕೋಬೇಕು ನಂತರ ಈ ಫ್ರಿಲ್ಲು ನಾವು ಸ್ಟಿಚಿಂಗ್ ಮಾಡ್ಕೊಂಡಿರ್ತೀವಲ್ಲ ನಾವು ಇಡೀ ಫ್ರಿಲ್ನ ನಾವೀಗ ಈ ರೀತಿ ಇಟ್ಟು ನಾವು ಲೇಸ್ ಯಾವ ರೀತಿ ಆ್ಯಡ್ ಮಾಡ್ತೀವಿ ಸೇಮ್ ಅದೇ ರೀತಿ ಹೀಗೆ ತುದಿಲಿ ಸ್ಟಿಚಿಂಗ್ ಮಾಡ್ಕೋತಾ ಹೋಗಬೇಕು ನೋಡಿ ಈ ಥರ ಸ್ಟಿಚಿಂಗ್ ಮಾಡ್ಕೋತಾ ಹೋಗಬೇಕು ಮತ್ತು ಈ ಭಾಗದಲ್ಲಿ ನಾವು ಈ ರೀತಿ ತಿರುಗಿಸ್ಕೋಬೇಕಾಗುತ್ತೆ ಇದು ಸೆಂಟರಲ್ಲಿ ನಾವು ಲೈನ್ ಡ್ರಾ ಮಾಡ್ಕೊಂಡಿದ್ದೀವಿ ನೋಡಿ ಅದರ ಪಕ್ಕದಲ್ಲಿ ಮತ್ತೆ 1.5 ಇಂಚು 1.5 ಇಂಚು ತೊಗೊಂಡಿದ್ದೀವಿ ನೋಡಿ ಸೇಮ್ ಅದೇ ರೀತಿ ಈ ಭಾಗದಲ್ಲಿ ನಾವು ಇಲ್ಲಿ ಕೆಳಗಡೆ ಸೈಡು ಸೊಂಟದ ಪಟ್ಟಿ ಆಲ್ರೆಡಿ ಫಿನಿಷಿಂಗ್ ಕೊಟ್ಟಿರೋದ್ರಿಂದ ಇಲ್ಲಿ ಈ ಫ್ರಿಲ್ನೇ ಡೈರೆಕ್ಟಾಗಿ ಫೋಲ್ಡಿಂಗ್ ಮಾಡ್ಕೊಳ್ಳಿ ಫಿನಿಷಿಂಗ್ ಜೊತೆ ಈ ರೀತಿ ಫೋಲ್ಡಿಂಗ್ ಮಾಡಿಬಿಟ್ಟು ಸ್ಟಿಚಿಂಗ್ ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ಮತ್ತು ತುದಿಲಿ ಇಲ್ಲಿ ಪೀಸಸ್ ಇರುತ್ತೆ ನೋಡಿ ದಾರ ಏನಾದರೂ ಇದ್ದರೆ ಅದನ್ನೆಲ್ಲ ನೀಟಾಗಿ ಕಟ್ಟಿಂಗ್ ಮಾಡ್ಕೊಳ್ಳಿ ಮತ್ತು ಸೇಮ್ ಇದೇ ರೀತಿ ಈ ಕಡೆ ಸೈಡ್ಗೂ ಕೂಡ ನೀವು ಸ್ಟಿಚಿಂಗ್ ಮಾಡಿಕೊಂಡು ತುದಿಲಿ ಇಲ್ಲಿ ಫಸ್ಟ್ ನೀವು ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಳಿ ಫ್ರಿಲ್ನ ಸೇಮ್ ಇದೇ ರೀತಿ ಮತ್ತೊಂದು ಕಡೆ ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ
ಮತ್ತು ಈ ಫ್ರಿಲ್ ಮೇಲುಗಡೆ ತುದಿ ಥ್ರೆಡ್ ಕಾಣಿಸ್ತಿದೆಯಲ್ಲ ಅದನ್ನೆಲ್ಲ ಒಳಗಡೆ ಸೇರಿಸಿ ನೀಟಾಗಿ ಸೇಮ್ ಕಲರ್ ನಾನಿಲ್ಲಿ ಲೇಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಇನ್ನೂ ಚೆನ್ನಾಗಿ ಕಾಣಿಸುತ್ತೆ, ಬ್ಲೌಸ್ ಡಿಸೈನು ಕೂಡ ಫಿನಿಷಿಂಗ್ ಆಗುತ್ತೆ. ಸೊ ಕೆಳಗಡೆ ಸೈಡು ಫೋಲ್ಡಿಂಗ್ ಮಾಡ್ಕೊಳ್ಳಿ, ಈ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು. ಲೇಸ್ಗೆ ಸೇಮ್ ಎರಡೂ ಕಡೆ ಸೈಡು ಸ್ಟಿಚಿಂಗ್ ಮಾಡೋದ್ರಿಂದ ಕೆಳಗಡೆ ನಾವು ಫಸ್ಟು ನಾವು ಚಿಕ್ಕ ಚಿಕ್ಕ ಪೀಸ್ ಕೊಟ್ಟಿದ್ದೀವಿ ನೋಡಿ, ಅದು ಕೂಡ ಇನ್ನೂ ಗಟ್ಟಿಯಾಗಿ ಸ್ಟಿಚಿಂಗ್ ಕೂರುತ್ತೆ ಅದ್ರ ಮೇಲುಗಡೆ. ಎರಡು ಕಡೆ ಸೇಮ್ ಇದೇ ರೀತಿ ನೀವು ಲೇಸ್ನ ಆ್ಯಡ್ ಮಾಡ್ಕೋಬೇಕು. ಕಂಪ್ಲೀಟ್ ಆಗಿದೆ. ಇವಾಗ ನಾನು ಸೂಜಿ ಮತ್ತು ದಾರದಿಂದ ಈ ನಾವು ಪೀಸಸ್ ಉಂಟು ನೋಡಿ, ಅದರೊಳಗಡೆ ನಾನು ಇಲ್ಲಿ ಗೋಲ್ಡನ್ ಕಲರ್ದು ನಾನು ಡೋರಿ ಹಾಕ್ತಾಯಿದ್ದೀನಿ. ರೆಡಿಮೇಡ್ ಡೋರಿ ಇದು, ನಾನು ಯಾವುದೇ ರೀತಿ ಹ್ಯಾಂಡ್ ಸ್ಟಿಚಿಂಗ್ ಮಾಡಿಲ್ಲ, ಬಟ್ ಸೂಜಿ ದಾರ ಒಂದು ಹೆಲ್ಪ್ ತಗೊಂಡು ನಾನಿಲ್ಲಿ ಈ ಡೋರಿನ ಈ ನಾವು ಸ್ಟಿಚಿಂಗ್ ಮಾಡ್ಕೊಂಡಿದ್ದಿರುವಲ್ಲ ಈ ಪೀಸಸ್ ಈ ಹೋಲ್ ಒಳಗಡೆ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಈ ರೀತಿ ಪೂರ್ತಿ ಹಾಕೋಬೇಕಾಗುತ್ತೆ. ಕಂಪ್ಲೀಟ್ ಆಗಿದೆ. ಮತ್ತು ಎರಡು ಕಡೆ ಸೈಡು ಈ ಡೋರಿನ ಲಾಕ್ ಮಾಡಿಬಿಟ್ಟು ನಾವಿಲ್ಲಿ ಶೋಲ್ಡರ್ ಹತ್ರ ಸ್ಟಿಚಿಂಗ್ ಮಾಡ್ಕೋಬೇಕಾಗತ್ತೆ ನೋಡಿ. ಈ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು ಎರಡು ಕಡೆ ಸೈಡು. ಕಂಪ್ಲೀಟ್ ಆಗಿದೆ ಇವಾಗ. ಇವಾಗ ನಾನಿಲ್ಲಿ ಒಂದು ಸ್ವಲ್ಪ ಲೈಟಾಗಿ ಮತ್ತೊಂದು ಡಿಸೈನ್ ಕೊಡ್ತಾಯಿದ್ದೀನಿ, ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ 2 ಇಂಚು ಅಥವಾ 1.5 ಇಂಚ್ಗೆ ಈ ರೀತಿ ಬ್ಲೌಸ್ ಪೀಸಲ್ಲಿ ಪೀಸಸ್ನ ಕಟ್ಟಿಂಗ್ ಮಾಡ್ಕೊಳ್ಳಿ, ಸಾರಿ ಲೈನಿಂಗ್ ಪೀಸಲ್ಲಿ. ಮತ್ತು ಬ್ಲೌಸ್ ಪೀಸ್ ಆಗಿರ್ಬೋದು ಅಥವಾ ಲೈನಿಂಗ್ ಪೀಸ್ ಆಗಿರ್ಬೋದು, ಇಲ್ಲಿ ಸೀರೆ ತುಂಡಿಂದ ಮತ್ತೊಂದು ಪೀಸಸ್ನ ನಾನು ಸೇಮ್ ಇದೇ ರೀತಿ ಕಟ್ಟಿಂಗ್ ಮಾಡಿಕೊಂಡು ಕೆಳಗಡೆ ಸೈಡ್ ಈ ರೀತಿ ಸ್ಟಿಚಿಂಗ್ ಮಾಡ್ಕೋತಾಯಿದ್ದೀನಿ. ಇದು ತುಂಬ ಚಿಕ್ಕವಾಗಿರೋಂಥ ಚಿಕ್ಕದು ಲಟ್ಕ ನಾನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಕೆಳಗಡೆ ಸೈಡು. ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು, ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಈಸಿಲಿ ನಾನು ಸ್ಟಿಚಿಂಗ್ ಮಾಡ್ಕೋಬೋದು. ಈ ಡಿಸೈನ್ಗೆ ನಾನು ಖರ್ಚು ಮಾಡಿರುವಂಥದ್ದು ಓನ್ಲಿ 10 ರುಪೀಸ್ ಮಾತ್ರ, ಅದು ಡೋರಿಗೆ ಅಷ್ಟೇ, ಡೋರಿ ಮತ್ತು ಲೇಸ್ ಅಷ್ಟಕ್ಕೆ ಮಾತ್ರ ನಾನು ಸ್ಟಿಚ್ ಖರ್ಚು ಮಾಡಿರುವಂಥದ್ದು. ಜಾಸ್ತಿ ಖರ್ಚಾಗಲ್ಲ ಇದು, ಕಡಿಮೆ ಖರ್ಚಿನಲ್ಲಿ ತುಂಬ ಬ್ಯೂಟಿಫುಲ್ ಆಗಿರುವಂಥ ಡಿಸೈನನ್ನು ತುಂಬ ಬೇಗ ಸ್ಟಿಚಿಂಗ್ ಮಾಡ್ಕೋಬೋದು ನೋಡಿ. ಈ ರೀತಿ ಚಿಕ್ಕ ಚಿಕ್ಕಾಗಿರುವಂಥದ್ದು ಮಿನಿ ಲಟ್ಕನ್ ಈ ರೀತಿ ಸ್ಟಿಚಿಂಗ್ ನಾವೇ ರೆಡಿ ಮಾಡ್ಕೋಬೇಕು ನೋಡಿ. ಈ ಡೋರಿಲೂ ಕೂಡ ಸೇಮ್ ಸ್ವಲ್ಪ ಚಿಕ್ಕದಾಗಿ ನಾವು ಡೋರಿ ತೊಗೋಬೇಕಾಗುತ್ತೆ, ದೊಡ್ಡದಾಗಿ ತೊಗೊಂಡಿಲ್ಲ ನಾನಿಲ್ಲಿ, ತುಂಬ ಸಣ್ಣ ಸಣ್ಣದು. ಇದನ್ನು ಕೂಡ ಈ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳಿ, ಇದನ್ನು ಕೂಡ ಫೋಲ್ಡಿಂಗ್ ಮಾಡಿ ನೋಡಿ. ಇಲ್ಲಿ ಈ ಭಾಗದಲ್ಲಿ ಕೆಳಗಡೆ ಸೈಡು ಸೆಂಟರಲ್ಲಿ ಹೀಗೆ ಈ ರೀತಿ ಇಟ್ಟು ನೀವು ಲಾಕ್ ಬೇಕು ಅಂದರೆ ಈ ರೀತಿ ಲಾಕ್ ಮಾಡ್ಕೊಂಡು ನೀವು ಸ್ಟಿಚಿಂಗ್ ಮಾಡ್ಕೋಬೋದು ಅದ್ರ ಮೇಲುಗಡೆ ನೋಡಿ. ಈ ರೀತಿ ಇಟ್ಬಿಟ್ಟು ಇದ್ರ ಮೇಲುಗಡೆ ನೀವು ಹ್ಯಾಂಡ್ ಸ್ಟಿಚಿಂಗ್ ಆದರೂ ಮಾಡ್ಬೋದು ಅಥವಾ ಮಿಷಿನಲ್ಲಾದರೂ ಸ್ಟಿಚಿಂಗ್ ಮಾಡ್ಬೋದು ನೋಡಿ. ಕಂಪ್ಲೀಟ್ ಆಗಿದೆ ಈ ಡಿಸೈನು. ಇದು ತುಂಬ ಬೇಗ ತುಂಬ ಕಡಿಮೆ ಖರ್ಚಿನಲ್ಲಿ ಗ್ರ್ಯಾಂಡ್ ಲುಕ್ ಕೊಡುವಂಥ ಬ್ಲೌಸ್ ಡಿಸೈನ ತುಂಬಾ ಬೇಗ ನಾನು ಹೇಳ್ಕೊಟ್ಟಿದ್ದೀನಿ ತುಂಬ ಸರಳ ವಿಧಾನದಲ್ಲಿ. ಫ್ರೆಂಡ್ಸ್, ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ಹಾಗೆ ಫಸ್ಟ್ ಟೈಮ್ ಏನಾದರೂ ವಿಸಿಟ್ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕನ್ನಡ ಸ್ಟಿಚಿಂಗ್ ಟೇಕ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್.